ಮುರುಘಾ ಶ್ರೀಗಳ ವಿಚಾರಕ್ಕೆ ಬರೋಣ ಪೊಲೀಸ್ ಕಸ್ಟಡಿಯಲ್ಲಿರುವಂತಹ ಮುರುಘಾ ಶ್ರೀಗಳಿಗೆ ಇವತ್ತು ಬೆಳಗ್ಗೆ ಹನ್ನೊಂದು ಗಂಟೆಗೆ ಪೊಲೀಸ್ ಕಸ್ಟಡಿ ಅಂತ್ಯವಾಗುತ್ತೆ ಅನಂತರ ನ್ಯಾಯಾಂಗ ಬಂಧನನ ಅಥವಾ ಬೇಲ್ ಸಿಗತ್ತಾ ಅಥವಾ ಆಸ್ಪತ್ರೆ ಪಾಲಾಗ್ತಾರ ಕುತೂಹಲ ಅಂತೂ ಇದೆ ಇವತ್ತಿನ ಬೆಳವಣಿಗೆಗಳು ಯಾವ ರೀತಿಯ ಸಾಧ್ಯ ಸಾಧ್ಯತೆಗಳನ್ನು ಒಳಗೊಂಡಿದೆ ಶ್ರೀಗಳ ವಿಚಾರದಲ್ಲಿ ನೋಡ್ಕೊ ಬರೋಣ ಮುರುಘಾ ಶ್ರೀಗಳ ಮುಂದೆ ಸಾಲು ಸಾಲು ಪ್ರಶ್ನೆ ಕೆಲ ಪ್ರಶ್ನೆಗಳಿಗೆ ಉತ್ತರ ಹಲವು ಪ್ರಶ್ನೆಗಳಿಗೆ ಮೌನ ತನಿಖಾಧಿಕಾರಿ ಪ್ರಶ್ನೆಗೆ ಎಸ್ ಅಂದ್ರ ನೋ ಅಂದ್ರ ಕಳೆದ ಮೂರು ದಿನಗಳಿಂದ ಪೊಲೀಸ್ ಕಸ್ಟಡಿಯಲ್ಲಿದ್ದ ಮುರುಘಾ ಶ್ರೀಗಳನ್ನು ಇಂದು ಬೆಳಗ್ಗೆ ಹನ್ನೊಂದು ಗಂಟೆಗೆ ನ್ಯಾಯಾಧೀಶರ ಮುಂದೆ ಹಾಜರುಪಡಿಸಲಾಗುತ್ತದೆ ಪೊಲೀಸ್ ಕಸ್ಟಡಿಗೆ ಪಡೆದ ಮೂರು ದಿನದಲ್ಲಿ ಸ್ಥಳ ಮಹಜರು ಸೇರಿದಂತೆ ಹಲವು ಪ್ರಕ್ರಿಯೆಗಳನ್ನು ಪೊಲೀಸರು ಮಾಡಿದ್ದಾರೆ ಆದರೆ ಶ್ರೀಗಳು ಪೊಲೀಸರ ಕೆಲ ಪ್ರಶ್ನೆಗಳಿಗೆ ಉತ್ತರಿಸಿದ್ರೆ ಇನ್ನೂ ಹಲವು ಪ್ರಶ್ನೆಗಳಿಗೆ ಉತ್ತರಿಸಿಲ್ಲ ಎನ್ನಲಾಗಿದೆ ಪೊಲೀಸರು ಶ್ರೀಗಳನ್ನು ಮಠಕ್ಕೆ ಮಹಜರಿಗೆ ಕರೆದುಕೊಂಡು ಹೋದಾಗ ಅವರ ಅಂತಃಪುರದಲ್ಲೇ ಹಲವು ಪ್ರಶ್ನೆ ಕೇಳಲಾಗಿದೆ ಆದರೆ ಲೈಂಗಿಕತೆಗೆ ಸಂಬಂಧ ಿದ ಹಲವು ಪ್ರಶ್ನೆಗಳನ್ನು ಕೇಳಿದ್ದು ಶ್ರೀಗಳು ಯಾವುದೇ ಉತ್ತರ ನೀಡಿಲ್ಲ ಎನ್ನಲಾಗಿದೆ ದಿನಚರಿ ಬಗ್ಗೆ ಪೊಲೀಸರು ಕೇಳಿದ ಹಲವು ಪ್ರಶ್ನೆಗಳಿಗೆ ಶ್ರೀಗಳು ಉತ್ತರಿಸಿದ್ದಾರೆ ಎನ್ನಲಾಗಿದೆ ವಾರ್ಡನ್ ರಶ್ಮಿ ಬಸವರಾಜನ್ ಕುರಿತು ಕಿರಿಯ ಶ್ರೀಗಳ ಕುರಿತು ಶ್ರೀಗಳಿಗೆ ಕೆಲ ಪ್ರಶ್ನೆ ಕೇಳಿದ್ದು ಅದಕ್ಕೂ ಸರಿಯಾದ ಉತ್ತರ ಕೊಟ್ಟಿದ್ದಾರೆ ಎನ್ನಲಾಗಿದೆ ಮುರುಘಾ ಶ್ರೀಗಳ ವಿರುದ್ಧ ಪ್ರಬಲ ಸಾಕ್ಷಿ ಸಿಕ್ಕಿತ್ಯ ತನಿಖಾಧಿಕಾರಿ ವರದಿ ಮೇಲಿದೆ ಶ್ರೀಗಳ ಭವಿಷ್ಯ ಫೋಕ್ಸೋ ಕೇಸ್ನಡಿ ಮುರುಘಾ ಶರಣರ ಬಂಧನವಾಗಿದ್ದು ಪೊಲೀಸರ ವಿಚಾರಣೆಯೂ ನಡೆದಿದೆ ಜೊತೆಗೆ ಸಂತ್ರಸ್ತಿಯರ ಮೆಡಿಕಲ್ ಟೆಸ್ಟ್ ಸಿಆರ್ಪಿಸಿ ಒನ್ ಸಿಕ್ಸ್ಟಿ ಫೋರ್ ಹೇಳಿಕೆಯನ್ನು ಜಡ್ಜ್ ಎದುರು ದಾಖಲಿಸಿದ್ದಾರೆ ಆದರೆ ಶ್ರೀಗಳ ಮೇಲಿನ ಆರೋಪಕ್ಕೆ ತಕ್ಕ ಸಾಕ್ಷಿ ಸಿಕ್ಕಿರೋದು ಅನುಮಾನ ಎಂಬ ಮಾತುಗಳು ಕೇಳಬಂದಿವೆ ಇದಕ್ಕೆ ಬಲ ಕೊಡುವಂತೆ ಶ್ರೀಗಳು ಸಾಕ್ಷಿ ಸಿಗದಂತೆ ಎಲ್ಲವನ್ನೂ ಬದಲಾವಣೆ ಮಾಡಿದ್ದಾರೆ ಎನ್ನಲಾಗ್ತಿದೆ ಈ ಮಧ್ಯೆ ತನಿಖಾಧಿಕಾರಿ ಅನಿಲ್ ಕುಮಾರ್ ನ್ಯಾಯಾಧೀಶರಿಗೆ ನೀಡುವ ವರದಿ ಮೇಲೆ ಶ್ರೀಗಳ ಭವಿಷ್ಯ ನಿಂತಿದೆ ಕೋರ್ಟ್ ಎದುರು ಇಂದು ಫೋಕ್ಸೋ ಕೇಸ್ ಆರೋಪಿ ಮುರುಘಾ ಶರಣರಿಗೆ ಇವತ್ತು ಜೈಲ ಬೇಲ ಮುರುಘಾಶರಣರ ಶರಣರ ಪೊಲೀಸ್ ಕಸ್ಟಡಿ ಅಂತ್ಯವಾಗಿದ್ದು ಎಂದು ಜೆಎಂಎಫ್ಸಿ ಕೋರ್ಟ್ ಎದುರು ಶ್ರೀಗಳನ್ನು ಹಾಜರುಪಡಿಸಲಾಗುತ್ತೆ ಅಲ್ಲದೆ ಶ್ರೀಗಳ ಪರ ವಕೀಲರು ಕೂಡ ಶ್ರೀಗಳನ್ನು ಬಂಧನದಿಂದ ಮುಕ್ತಗೊಳಿಸಲು ನಾನಾ ರೀತಿಯ ಕಸರತ್ತು ಇದ್ದು ಜಾಮೀನು ನೀಡುವಂತೆ ನ್ಯಾಯಾಧೀಶರ ಮುಂದೆ ಮನವಿ ಮಾಡಲಿದ್ದಾರೆ ಅಲ್ಲದೆ ಆರೋಗ್ಯದ ಪರಿಸ್ಥಿತಿ ಸರಿಯಿಲ್ಲದ ಕಾರಣ ಬೆಂಗಳೂರಿನ ಜಯದೇವ ಇಲ್ಲ ಮಣಿಪಾಲ್ ಆಸ್ಪತ್ರೆಗೆ ದಾಖಲು ಮಾಡಲು ಅನುಮತಿಯನ್ನು ಕೂಡ ಕೇಳಲಿದ್ದಾರೆ ಖಾಕಿ ಕಸ್ಟಡಿಗೂ ಮುನ್ನ ಶ್ರೀಗಳಿಗೆ ಹೆಚ್ಚಿನ ಚಿಕಿತ್ಸೆಗಾಗಿ ಬೆಂಗಳೂರಿಗೆ ಶಿಫ್ಟ್ ಮಾಡಲು ಮನವಿ ಮಾಡಲಾಗಿತ್ತು ಆದರೆ ನ್ಯಾಯಾಧೀಶರು ಮನವಿ ತಿರಸ್ಕರಿಸಿ ಪೊಲೀಸ್ ಕಸ್ಟಡಿಯಲ್ಲೇ ಚಿಕಿತ್ಸೆ ಮುಂದುವರೆಸಲು ತಿಳಿಸಿದ್ರು ಆದ್ದರಿಂದ ಇಂದು ಹನ್ನೊಂದು ಗಂಟೆ ನಂತರ ನ್ಯಾಯಾಲಯದಲ್ಲಿ ಶ್ರೀಗಳ ಜಾಮೀನು ಅರ್ಜಿ ಹಾಗೂ ಚಿಕಿತ್ಸೆಗೆ ಬೇರೆ ಕಡೆ ಹೋಗಲು ಅನುಮತಿಯನ್ನು ಪಡೆಯಲು ಮತ್ತೆ ಮನವಿ ಸಲ್ಲಿಸಲಾಗುತ್ತೆ ಇದಕ್ಕೆ ನ್ಯಾಯಾಧೀಶರು ಒಪ್ಪುತ್ತಾರಾ ಇಲ್ವಾ ಎಂಬುದು ಕುತೂಹಲವಾಗಿದೆ ಜಾಮೀನು ಅರ್ಜಿ ಚಿಕಿತ್ಸೆಗೆ ಮನವಿ ಅರ್ಜಿಯನ್ನು ನ್ಯಾಯಾಧೀಶರು ತಿರಸ್ಕರಿಸಿದ್ರೆ ಮುರುಘಾ ಶರಣರಿಗೆ ಜೈಲುವಾಸ ಪಕ್ಕಾ ಆಗಲಿದೆ ಹೀಗಾಗಿ ಇಂದಿನ ಕೋರ್ಟ್ ಕಲಾಪದ ಮೇಲೆ ಕಾತುರತೆ ಹೆಚ್ಚಾಗಿದೆ ಫೋಕ್ಸೋ ಕೇಸ್ ಸಾಬೀತಾದ್ರೆ ಎಷ್ಟು ವರ್ಷ ಶಿಕ್ಷೆ ಫೋಕ್ಸೋ ಕೇಸ್ನಲ್ಲಿ ಜಾಮೀನು ಸಿಗೋದು ಅಷ್ಟು ಸುಲಭ ಅಲ್ಲ ಒಂದ್ ವೇಳೆ ಮುರುಘಾ ಶರಣರ ವಿರುದ್ಧ ಫೋಕ್ಸೋ ಪ್ರಕರಣ ಸಾಬೀತಾದ್ರೆ ಕಂಟಕ ತಪ್ಪಿದ್ದಲ್ಲ ಫೋಕ್ಸೋ ಕೇಸ್ನಲ್ಲಿ ಚಾರ್ಜ್ ಶೀಟ್ ಸಲ್ಲಿಕೆಯಾಗುವವರೆಗೂ ಜಾಮೀನು ಸಿಗೋದು ಕಷ್ಟ ಈವರೆಗೆ ದಾಖಲಾದ ಫೋಕ್ಸೋ ಕೇಸ್ಗಳಲ್ಲಿ ಅಷ್ಟು ಸುಲಭವಾಗಿ ಜಾಮೀನು ಸಿಕ್ಕಿಲ್ಲ ಹೀಗಾಗಿ ಶ್ರೀಗಳಿಗೂ ಜಾಮೀನು ಸಿಗೋದು ಬಹುತೇಕ ಕಷ್ಟ ಇನ್ನು ಫೋಕ್ಸೋ ಕೇಸ್ನಲ್ಲಿ ಆರೋಪ ಸಾಬೀತಾದರೆ ಬಹಳ ಕಠಿಣ ಶಿಕ್ಷೆ ನೀಡಲಾಗುತ್ತೆ ಹದಿನಾರು ವರ್ಷ ಒಳಗಿನ ಮಕ್ಕಳ ಮೇಲೆ ದೌರ್ಜನ್ಯ ಎಸಗಿದ್ರೆ ಕನಿಷ್ಠ ಇಪ್ಪತ್ತು ವರ್ಷ ಜೈಲುವಾಸವಾದರೆ ಗರಿಷ್ಠ ಜೀವಾವಧಿ ಶಿಕ್ಷೆ ಇದೆ ಇನ್ನು ಹದಿನಾರರಿಂದ ಹದಿನೆಂಟು ವರ್ಷ ಒಳಗಿನ ಮಕ್ಕಳ ಮೇಲಿನ ದೌರ್ಜನ್ಯಕ್ಕೆ ಕನಿಷ್ಠ ಹತ್ತು ವರ್ಷ ಜೈಲುವಾಸವಾದ್ರೆ ಗರಿಷ್ಠ ಜೀವಾವಧಿ ಶಿಕ್ಷೆಯೂ ಕೂಡ ಇದೆ ಹೀಗಾಗಿ ಮುರುಘಾ ಶರಣರ ಪ್ರಕರಣದಲ್ಲಿ ಏನಾಗಲಿದೆ ಅನ್ನೋದೇ ಕುತೂಹಲ ಆರೋಪ ಸಾಬೀತಾದಲ್ಲಿ ಆರೋಪಿ ಅಪರಾಧಿ ಆದಾಗ ಮಾತ್ರ ಈ ಕಾಯ್ದೆ ಅನ್ವಯವಾಗುತ್ತೆ ಕೋರ್ಟ್ನಲ್ಲಿ ಟ್ರಯಲ್ ನಡೆದು ಶ್ರೀಗಳು ಅಪರಾಧಿ ಅಂತಾದಾಗ ಮಾತ್ರ ಈ ಕಾನೂನು ಅನ್ವಯವಾಗಲಿದೆ ಒಟ್ಟಾರೆ ಮುರುಘಾ ಶ್ರೀಗಳಿಗೆ ಇಂದು ನಿರ್ಣಾಯಕ ದಿನ ಜಾಮೀನು ಸಿಗುತ್ತೋ ಅಥವಾ ಚಿಕಿತ್ಸೆ ನೆಪದಲ್ಲಿ ಆಸ್ಪತ್ರೆ ಸೇರ್ತಾರೋ ಅಥವಾ ಜೈಲು ಪಾಲಾಗ್ತಾರಾ ಎಂಬುದು ಗೊತ್ತಾಗಲಿದೆ ನ್ಯೂಸ್ ಡೆಸ್ಕ್ ಪಬ್ಲಿಕ್ ಟಿವಿ